ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜು ಕೆವಿ, ಪ್ರಾಂಶುಪಾಲರು, ಶಾರದಾ ಮಹಿಳಾ ಪ್ರಥಮ ದರ್ಜೆ ಕಾಲೇಜು, ಮುಳಬಾಗಿಲು. ನಮ್ಮ ಸಂಸ್ಥೆ ತಾಲೂಕಿನಲ್ಲಿ ಪ್ರತಿಷ್ಠಿತವಾದ ಒಂದು ಸಂಸ್ಥೆ. ಈ ಸಂಸ್ಥೆ ಅಡಿಯಲ್ಲಿ ಹಲವಾರು ಅಂಗಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಶಾರದಾ ಕಾನ್ವೆಂಟ್ ಶಾಲೆ, ಎಸ್ ಎನ್ ಶಾರದಾ ಬಾಲಕಿಯರ ಪ್ರೌಢಶಾಲೆ, ಹಾಗೆಯೇ ಶಾರದಾ ಮಹಿಳಾ ಪದವಿ ಪೂರ್ವ ಕಾಲೇಜು, ಶಾರದಾ ಬಾಲಕರ ಪದವಿ ಪೂರ್ವ ಕಾಲೇಜು, ಶಾರದಾ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಮತ್ತು ಶಾರದಾ ಬಿ ಎಡ್ ಕಾಲೇಜು. ಈ ಅಂಗಸಂಸ್ಥೆಗಳಲ್ಲಿ ಶಾರದಾ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿ ಎ ಮತ್ತು ಬಿ ಕಾಮ್ ಕೋರ್ಸುಗಳಲ್ಲಿ 300 ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಪ್ರತಿ ವರ್ಷ ಕೂಡ ವಿಶ್ವವಿದ್ಯಾಲಯ ನಡೆಸುವ ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಉತ್ತಮವಾದ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಾಲೇಜಿನಲ್ಲಿ ಉತ್ತಮ ತರಬೇತಿ ಹೊಂದಿದ ಅನುಭವಿ ನುರಿತ ಉಪನ್ಯಾಸಕರು ಅದು ಬೋಧಕರು ಇದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಎಲ್ಲ ವಿಧವಾದ ಉತ್ತಮ ಮೂಲಭೂತ ಸೌಕರ್ಯಗಳು ಲಭ್ಯವಿರುತ್ತವೆ. ಹಾಗೆಯೇ ಮತ್ತೊಂದು ವಿಶೇಷವಾದ ವಿಚಾರ ಅಂತೇಳಿದ್ರೆ, ಈ ವರ್ಷದಿಂದ ಅಂದರೆ 2020-21 ಸಾಲಿನಿಂದ ನಮ್ಮ ಕಾಲೇಜಿನಲ್ಲಿ ಮೇಜರ್ ಇಂಗ್ಲೀಷ್ ಎಂಬ ಹೊಸ ಕೋರ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಮೇಜರ್ ಇಂಗ್ಲೀಷನ್ನು ಪ್ರಾರಂಭ ಮಾಡಿರುವ 2ನೇ ಕಾಲೇಜು ನಮ್ಮದು. ಹಾಗೇ ನಮ್ಮ ವಿದ್ಯಾರ್ಥಿನಿಯರು ಪ್ರತಿ ವರ್ಷ ಕೂಡ ವಿಶ್ವವಿದ್ಯಾಲಯ ನಡೆಸ್ತಾ ಇರತಕ್ಕಂಥ ಪರೀಕ್ಷೆಗಳಲ್ಲಿ ಉತ್ತಮವಾದ ಒಂದು ಸಾಧನೆಯನ್ನು ಮಾಡಿ ಈ ಕಾಲೇಜಿಗೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೀರ್ತಿಯನ್ನು ತರ್ತಾ ಇದ್ದಾರೆ. 2016-17 ಸಾಲಿನಲ್ಲಿ ಕುಮಾರಿ ಎನ್ ಸ್ವಾತಿ ಎಂಬ ವಿದ್ಯಾರ್ಥಿನಿ ವಿಶ್ವವಿದ್ಯಾಲಯಕ್ಕೆ 7ನೇ ರ್ಯಾಂಕನ್ನು ಪಡೆದಿರ್ತಾರೆ. ಹಾಗೆಯೇ 2017-18 ಸಾಲಿನಲ್ಲಿ ಕುಮಾರಿ ಎ ಜಿ ಚೈತ್ರ ಮತ್ತು ಜಿ ನಂದಿನಿ ಎಂಬ ವಿದ್ಯಾರ್ಥಿನಿಯರು ವಿಶ್ವವಿದ್ಯಾಲಯಕ್ಕೆ ಮೊದಲ ರ್ಯಾಂಕ್ ಮತ್ತು 6ನೇ ರ್ಯಾಂಕುಗಳನ್ನು ಪಡೆದು ನಮ್ಮ ಕಾಲೇಜಿನ ಕೀರ್ತಿಯನ್ನು ಎತ್ತಿ ಹಿಡಿದಿರ್ತಾರೆ. ಹಾಗಾಗಿ ಪ್ರಸ್ತುತ ವರ್ಷ 2019-20 ಸಾಲಿನಲ್ಲಿ ನಮ್ಮ ಕಾಲೇಜಿನ ಕುಮಾರಿ ವಿಜಯಲಕ್ಷ್ಮಿ ಮತ್ತು ಕುಮಾರಿ ಮೋನಿಕಾ ಎಂಬ ವಿದ್ಯಾರ್ಥಿನಿಯರು ವಿಶ್ವವಿದ್ಯಾಲಯಕ್ಕೆ 2ನೇ ರ್ಯಾಂಕನ್ನು 6ನೇ ರ್ಯಾಂಕನ್ನು ಪಡೆದಿರ್ತಾರೆ. ಹೀಗೆ ಸತತವಾಗಿ ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ವಿಶ್ವವಿದ್ಯಾಲಯದ ರ್ಯಾಂಕ್ಗಳನ್ನು ಗಳಿಸ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಬಿ ಎನಲ್ಲಿ 98% ಫಲಿತಾಂಶವನ್ನು, ಬಿ ಕಾಮ್ ಕೋರ್ಸ್ನಲ್ಲಿ 95% ಫಲಿತಾಂಶವನ್ನು ನಮ್ಮ ವಿದ್ಯಾರ್ಥಿನಿಯರು ಪಡೀತಾ ಇದ್ದಾರೆ. ಹಾಗೆಯೇ ಪ್ರಸ್ತುತ ವರ್ಷ ನಾವು ಮೇಜರ್ ಇಂಗ್ಲೀಷ್ ಕೋರ್ಸನ್ನು ಪ್ರಾರಂಭ ಮಾಡಿದ್ದೇವೆ. ಉತ್ತಮವಾದ ಅನುಭವಿ ಫ್ಯಾಕಲ್ಟಿ ಅಥವಾ ಉಪನ್ಯಾಸಕರನ್ನು ನಾವು ಹೊಂದಿದ್ದೇವೆ. ಆದ ಕಾರಣ ಎಲ್ಲ ವಿದ್ಯಾರ್ಥಿಗಳಲ್ಲಿ, ಎಲ್ಲ ಸಾರ್ವಜನಿಕರಲ್ಲಿ, ಎಲ್ಲ ಪೋಷಕ ಬಂಧುಗಳಲ್ಲಿ ಒಂದು ಮನವಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ವಿದ್ಯಾಸಂಸ್ಥೆ ಕಮರ್ಷಿಯಲ್ ದೃಷ್ಟಿಕೋನವನ್ನು ಹೊಂದಿಲ್ಲ. ಈಗ ಶಿಕ್ಷಣ ಅನ್ನೋದು ವ್ಯಾಪಾರೀಕರಣ ಆಗಿಬಿಟ್ಟಿದೆ. ಆದರೆ ನಮ್ಮದು ಸೇವಾ ಸಂಸ್ಥೆ. ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹುತೇಕರು ಬಡ ವಿದ್ಯಾರ್ಥಿಗಳು, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿನರಾಗಿದ್ದಾರೆ. ಆದ ಕಾರಣ ಎಲ್ಲ ಪೋಷಕ ಬಂಧುಗಳು, ಎಲ್ಲ ಸಾರ್ವಜನಿಕರು ಕೂಡ ದಯಮಾಡಿ ನಮ್ಮ ಕಾಲೇಜಿನಲ್ಲಿ ತಮ್ಮ ಮಕ್ಕಳನ್ನು ದಾಖಲು ಮಾಡಿಸಿ ಅಥವಾ ಸೇರಿಸಿ
ಈ ಉತ್ತಮವಾದ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಮಾಧ್ಯಮದ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ.